ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಎಕ್ಸಾಮ್ಗಿದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದಕ್ಕೋಸ್ಕರ ವೈ ಆರ್ ಕನ್ಸಲ್ಡಿಂಗ್ ಓನ್ಲಿ ದೀಸ್ ಟಾಪಿಕ್ಸ್ ಫಾರ್ ದಿಸ್ ಕ್ಲಾಸ್ ಓಕೆ ಮೊದಲೇದಾಗಿ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗಗಳನ್ನು ನೋಡ್ತಾ ಹೋಗೋಣ ಇಥಲಿನ್ ಇದನ್ನು ಯಾವುದಕ್ಕೆ ಬಳಕೆ ಮಾಡ್ಕೋತಾರಂದ್ರೆ ಹಣ್ಣುಗಳನ್ನು ಮಾಗಿಸಲು ಫಾರ್ ರೈಪ್ನಿಂಗ್ ಆಫ್ ದ ಫ್ರೂಟ್ಸ್ ಹಣ್ಣುಗಳನ್ನು ಮಾಗಿಸಲು ಇದನ್ನು ಬಳಕೆ ಮಾಡ್ಕೋತಾರೆ ಎರಡನೇದಾಗಿ ಅಸೆಟಿಕ್ ಆಮ್ಲ ಅಸೆಟಿಕ್ ಆ್ಯಸಿಡನ್ನು ಅದಕ್ಕೆ ಬಳಕೆ ಮಾಡ್ಕೋತಾರೆ ಅಂದರೆ ಆಹಾರ ಸಂರಕ್ಷಣೆ ಫುಡ್ ಪ್ರಿಸರ್ವೇಟಿವ್ ಇದನ್ನು ಬಳಕೆ ಮಾಡ್ಕೋತಾರೆ ಅಸೆಟಿಕ್ ಆಮ್ಲದ ಕೆಮಿಕಲ್ ಫಾರ್ಮುಲ ಏನು ಸಿ ಎಚ್ ತ್ರೀ ಸಿ ಓ ಎಚ್ ಓಕೆ ಇದನ್ನು ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಗಂಧಕ್ ಆಮ್ಲ ಇದ್ರದ್ದು ಎಚ್ ಟು ಎಸ್ ಓ ಫೋರ್ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಸಲ್ಫೋರಿಕ್ ಆ್ಯಸಿಡ್ ಅಂತ ಕೂಡ ಕರೀತಾರೆ ಇದನ್ನು ಎಲ್ಲಿ ಬ ಬಳಕೆ ಮಾಡ್ತಾರಪ್ಪ ಅಂದರೆ ಕಾರ್ ಬ್ಯಾಟರಿಗಳಲ್ಲಿ ನಾವು ಗಂಧಕ ಆಮ್ಲ ಅಥವಾ ಈ ಸ್ವಲ್ಪುರಿ ಆಮ್ಲವನ್ನು ಬಳಕೆ ಮಾಡ್ಕೋತೀವಿ ಇದು ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನಂತರ ಅಸಿಟಲಿನ್ ಅಸಿಟಲಿನ್ನೆಲ್ಲಿ ಬಳಕೆ ಮಾಡ್ಕೋತೀವಿ ಅಂದರೆ ಗ್ಯಾಸ್ ವೆಲ್ಡಿಂಗ್ಗಳಲ್ಲಿ ಇದನ್ನು ಬಳಕೆ ಮಾಡ್ಕೋತೀವಿ ನಂತರ ಗಂಧಕ ಇದನ್ನು ರಬ್ಬರ ವಲ್ಕನೀಕರಣ ಮಾಡೋ ಸಮಯದಲ್ಲಿ ಬಳಕೆ ಮಾಡ್ಕೋತೀವಿ ರಬ್ಬರ್ ವಲ್ಕನೀಕರಣ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಅಸಿಟೋನ್ ಇದನ್ನು ಉಗುರು ಬಣ್ಣ ತೆಗೆಯಲು ಅಂದರೆ ಸೊ ನೀವು ನೇಲ್ ಪಾಲಿಶ್ ಮಾಡ್ಕೊಂಡಿರ್ತೀರಲ್ಲ ಆ ನೈಲ್ ಪಾಲಿಶನ್ನು ರಿಮೂವ್ ಮಾಡಬೇಕಾಗಿತ್ತು ಅಂದರೆ ಅಲ್ಲೊಂದು ಕೆಮಿಕಲ್ ಯೂಸ್ ಮಾಡ್ತೀರಾ ಆ ಕೆಮಿಕಲಲ್ಲಿ ಏನಿರ್ತದೆ ಅಸಿಟೋನ್ ಓಕೆ ಉಗುರಿನ ಬಣ್ಣವನ್ನು ತೆಗೆಯಲು ನಾವು ಅಸಿಟೋನನ್ನು ಬಳಕೆ ಮಾಡ್ಕೋತೀವಿ ನೆಕ್ಸ್ಟ್ ಲೈಟ್ ಸಿಲಿಕಾನ್ ಸಿಲಿಕಾನಲ್ಲಿ ಬಳಕೆ ಮಾಡ್ಕೋತೀವಿ ಕಂಪ್ಯೂಟರ್ನ ಚಿಪ್ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೋತೀವಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನು ಜನರಲ್ ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ಗಳಲ್ಲಿ ಕೂಡ ಕೇಳ್ತಾರ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಕೂಡ ಕೇಳ್ತಾರೆ ಸಿಲಿಕಾನನ್ನು ಕಂಪ್ಯೂಟರ್ನ ಚಿಪ್ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೋತಾರ ನೆಕ್ಸ್ಟ್ ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಸೊ ಈ ಕಾರ್ಬನ್ ಡೈಆಕ್ಸೈಡನ ಎಲ್ಲಿ ಬಳಕೆ ಮಾಡ್ಕೋತೀವಿ ಅಗ್ನಿಶಾಮಕ ದಳದಲ್ಲಿ ಓಕೆ ಅಗ್ನಿಶಾಮಕ ದಳದವರು ಸಿ ಓ ಟು ಬಳಕೆ ಮಾಡ್ಕೋತಾರೆ ನೆಕ್ಸ್ಟ್ ಬೋರಿಕ್ ಆಮ್ಲ ಇದು ಇಂಪಾರ್ಟೆಂಟ್ ಆಗ್ತದೆ ಇದನ್ನು ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ಕೋತಾರೆ ಬೋರಿಕ್ ಆಮ್ಲ ನೆಕ್ಸ್ಟ್ ಪ್ರಿಯಾನ್ ಪ್ರಿಯಾನನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು ರೆಪ್ರಿಜಿರೇಟರ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ರೆಪ್ರಿಜಿರೇಟರ್ಗಳಲ್ಲಿ ನಾವು ಪ್ರಿಯಾನನ್ನು ಬಳಕೆ ಮಾಡುತ್ತೇವೆ ನೆಕ್ಸ್ಟ್ ಸೋಡಿಯಂ ಬೆನ್ಸೋಯೇಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ಯೂಸ್ ಮಾಡ್ಕೋತೀವಿ ಅಂದರೆ ಆಹಾರ ಕೆಡದ ಹಾಗೆ ನೋಡಿಕೊಳ್ಳಲು ದಿಸ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಅ ಫುಡ್ ಪ್ರಿಸರ್ವೇಟಿವ್ ಓಕೆ ಫುಡ್ ಪ್ರಿಸರ್ವೇಟಿವ್ ಆಹಾರ ಕೆಡದ ಹಾಗೆ ನೋಡಿಕೊಳ್ಳಲಿಕ್ಕೆ ಸೋಡಿಯಂ ಬೆಂಜೊಯೇಟನ್ನು ಬಳಕೆ ಮಾಡ್ಕೋತಾರೆ ನೆನಪಿಟ್ಗಳು ವೆರಿ ಇಂಪಾರ್ಟೆಂಟ್ ಸೋಡಿಯಂ ಬೆಂಜೋಯೇಟ್ ನೆಕ್ಸ್ಟ್ ಬ್ಯೂಟೀನ್ ಸಿಗರೇಟ್ ಲೈಟ್ರ್ಗಳಲ್ಲಿ ನಾವು ಬ್ಯೂಟೀನ್ ಇರೋದನ್ನು ನೋಡ್ತೀವಿ ರೈಟ್ ಸಿಗರೇಟ್ ಲೈಟ್ರ್ ಗೊತ್ತಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಇದು ಸಿಗರೇಟ್ ಲೈಟರ್ ಇದ್ರೊಬ್ಬಳು ಏನಿರುತ್ತಪ್ಪ ಬ್ಯೂಟೇನ್ ಇರ್ತದೆ ಅದಕ್ಕೋಸ್ಕರ ನೀವು ಅದನ್ನು ಪ್ರೆಸ್ ಮಾಡಿದ ತಕ್ಷಣವೇ ಬೆಂಕಿ ಹತ್ಕೊಳ್ತದೆ ಓಕೆ ನೆಕ್ಸ್ಟ್ ಪಟಾಕಿ ತಯಾರಿಕೆಯಲ್ಲಿ ಕ್ರ್ಯಾಕರ್ಸ್ ಕ್ರ್ಯಾಕರ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನೀವು ಯೂಸ್ ಮಾಡ್ಕೋತೀವಿ ಅಂದರೆ ನಾವು ಪೊಟ್ಯಾಸಿಯಮ್ ನೈಟ್ರೇಟನ್ನು ಬಳಕೆ ಮಾಡ್ಕೋತೀವಿ ಪಟಾಕಿಗಳ ತಯಾರಿಕೆಯಲ್ಲಿ ನೆಕ್ಸ್ಟ್ ಹಾರುವ ಬಲೂನ್ ಸೊ ಈ ಬಲೂನ್ಗಳ ಮೇಲೆ ಕಾಣಿಸ್ತಾ ಇದೆಯಲ್ಲ ದಿಸ್ ಈಸ್ ಏನಪ್ಪ ಹಾರುವ ಬಲೂನ್ ಏನಿರ್ತದೆ ಅಂದ್ರೆ ಹೀಲಿಯಂ ಇರ್ತದೆ ಇದು ಇಂಪಾರ್ಟೆಂಟ್ ಕೇಳ್ತಾರೆ ಈ ಪ್ರಶ್ನೆಯನ್ನು ಹಾರುವ ಬಲೂನ್ಗಳಲ್ಲಿ ಯಾವ ರಾಸಾಯನಿಕವನ್ನು ಬಳಸುತ್ತಾರೆ ಅಂತ ಹೇಳಿ ಸೊ ಗೊತ್ತಿರಬೇಕು ಹಾರುವ ಬಲೂನ್ಗಳಲ್ಲಿ ಹೀಲಿಯಮನ್ನು ಬಳಕೆ ಮಾಡ್ತಾರೆ ನೆಕ್ಸ್ಟ್ ಸಿಲ್ವರ್ ಅಯೋಡೈಡ್ ಇದನ್ನು ಕೃತಕ ಮೋಡ ಬಿತ್ತನೆ ಅಂದರೆ ಮಳೆ ಆಗಲಾರದ ಸಮಯದಲ್ಲಿ ಕೃತಕವಾಗಿ ಮೋಡಗಳನ್ನು ಬಿತ್ತನೆ ಮಾಡೋದು ಕ್ಲೌಡ್ ಸೀಡಿಂಗ್ ಅಂತಾರೆ ಅದಕ್ಕೆ ಓಕೆ ಕ್ಲೌಡ್ ಸೀಡಿಂಗ್ ಸೊ ಅಲ್ಲಿ ಯಾವ ರಾಸಾಯನಿಕವನ್ನು ಬಳಕೆ ಮಾಡ್ಕೋತೀವಿ ನಾವು ಸಿಲ್ವರ್ ಐಯೋಡೈಡನ್ನು ಬಳಕೆ ಮಾಡ್ಕೋತೀವಿ ವೆರಿ ಇಂಪಾರ್ಟೆಂಟ್ ಸಿಲ್ವರ್ ಐಯೋಡೈಡ್ ಓಕೆ ಸೊ ಸಿಕ್ಕಾಪಟ್ಟೆ ಸರ್ತಿ ಪ್ರಶ್ನೆ ಆಗಿದೆ ಇದರ ಮೇಲೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪಟಾಕಿಗಳಿಗೆ ಬನ್ನ ತರಲು ಬೇರಿಯಂ ಸೊ ನೀವು ಪಟಾಕಿಯನ್ನು ಹಚ್ತೀರಾ ಆ ಸಮಯದಲ್ಲಿ ಫ್ಲೇಮಲ್ಲಿ ಬ್ಲೂವಿಶ್ ಕಲರಲ್ಲಿ ಒಂದು ಗ್ಲೋ ಆಗ್ತಾ ಇರುತ್ತೆ ರೈಟ್ ಅದಕ್ಕೆ ಕಾರಣ ಅದರಲ್ಲಿರ್ತಕ್ಕಂಥ ರಾಸಾಯನಿಕ ಯಾವುದಪ್ಪ ಅದು ಬೇರಿಯಂ ನೆಕ್ಸ್ಟ್ ವಿಮಾನಗಳ ಟಯರ್ ಗಾಳಿ ತುಂಬಲು ನಾವು ಸಾರಜನಕವನ್ನು ಬಳಕೆ ಮಾಡ್ಕೋತೀವಿ ವಿಮಾನಗಳ ಟಯರ್ಗಳಲ್ಲಿ ಓಕೆ ಸೊ ದೀಸ್ ಆರ್ ಫ್ಯೂ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅವುಗಳ ರಾಸಾಯನಿಕಗಳು ಮತ್ತು ಅವುಗಳ ಯೂಸಸ್ ಬಗ್ಗೆ ಆಯಿತು ಇದಾದ ನಂತರ ಲವಣಗಳು ಮತ್ತು ಅವುಗಳ ರಾಸಾಯನಿಕ ಹೆಸರುಗಳನ್ನು ನೋಡ್ತಾ ಹೋಗೋಣ ಮೊದಲದಾಗಿ ಅಡುಗೆ ಸೋಡಾ ಸೊ ಇದಕ್ಕೆ ನಾವು ಸೋಡಿಯಂ ಬೈ ಕಾರ್ಬೋನೇಟ್ ಅಂತೇಳಿ ಕರಿತೀವಿ ಎನ್ ಇ ಎಚ್ ಸಿ ಒ ತ್ರೀ ಸೋಡಿಯಂ ಬೈ ಕಾರ್ಬೋನೇಟ್ ನಂತರ ಅಡುಗೆ ಉಪ್ಪು ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಅಡುಗೆ ಉಪ್ಪಿಗೇನಂತ ಕರೀತಾರೆ ಅಂತ ಕೇಳಿದ್ರೆ ಗೊತ್ತಿರಲಿ ಸೋಡಿಯಂ ಕ್ಲೋರೈಡ್ ಅದೇ ರೀತಿಯಾಗಿ ವಾಸಿಂಗ್ ಸೋಡಾಗೆ ಸೋಡಿಯಂ ಬೈ ಕಾರ್ಬೋ ಸೋಡಿಯಂ ಕಾರ್ಬೋನೇಟ್ ಓಕೆ ನಾಟ್ ಬೈ ಜಸ್ಟ್ ಕಾರ್ಬೋನೇಟ್ ವಾಸಿಂಗ್ ಸೋಡಾ ಅಂತ ಬಂದರೆ ಆಮೇಲೆ ಸುಣ್ಣ ಸುಣ್ಣಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತೇಳಿ ಕರಿತೀವಿ ವಿನೆಗಾರ್ಗೆ ಅಸೆಟಿಕ್ ಆಮ್ಲ ಮರಳು ಅಥವಾ ಉಸುಕು ಅಂತ ಕೂಡ ನೀವು ಕರಿಬೋದು ಉಸುಕು ಸೊ ಅದರಲ್ಲಿ ಏನಿರುತ್ತಪ್ಪ ಸಿಲ್ಕನ್ ಡೈಆಕ್ಸೈಡ್ ಅದನ್ನು ಯಾವ ರೀತಿಯಾಗಿ ಬರಿತೀವಂದರೆ ಎಸ್ ಐ ಓ ಟು ಇದು ಸಿಲ್ಕನ್ ಡೈಆಕ್ಸೈಡದ ಕೆಮಿಕಲ್ ಫಾರ್ಮುಲಾ ಅಲ್ವಾ ನೆಕ್ಸ್ಟ್ ರಾಕ್ ಸಾಲ್ಟ್ ರಾಕ್ ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅದೇ ರೀತಿಯಾಗಿ ನಗಿಸುವ ಆಮ್ಲ ಅಂತೇಳಿ ಯಾವುದು ಕರಿತೀವಿ ನಾವು ನೈಟ್ರಸ್ ಆಕ್ಸೈಡ್ಗೆ ಕರೀತೀವಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಒಣ ಮಂಜುಗಡ್ಡೆ ಡ್ರೈ ಐಸ್ ಅಂತಾರೆ ಇಂಗ್ಲೀಷಲ್ಲಿ ಡ್ರೈ ಐಸ್ ಒಣ ಮಂಜುಗಡ್ಡೆ ಸೊ ಇದರದ ರಾಸಾಯನಿಕ ಹೆಸರೇನಪ್ಪ ಡ್ರೈ ಸಿ ಓಟು ಅಂತ ಅದೇ ರೀತಿಯಾಗಿ ಮಾರ್ಷ್ ಗ್ಯಾಸ್ ಕೂಡ ಕೇಳ್ತಾರೆ ಮಾರ್ಷ್ ಗ್ಯಾಸ್ ಅಂತ ಯಾವುದನ್ನು ಕರೆಯುತ್ತಾರೆ ಮಾರ್ಷ್ ಗ್ಯಾಸ್ ಅಂತ ಮೀತೇನ್ ಕರೀತಾರೆ ಓಕೆ ಮಾರ್ಸ್ ಗ್ಯಾಸ್ ಅಂತ ಮೀಥೇನ್ ಓಕೆ ನೆನ್ಬಿಟ್ಕೊಳ್ಳಿ ಮೀಥೇನ್ ಈಸ್ ಆಲ್ಸೋ ನೋನ್ ಆಸ್ ಮಾರ್ಸ್ ಗ್ಯಾಸ್ ಅದ್ರ ಜೊತೆಗೆ ಇದಕ್ಕೆ ಡಂಪ್ ಗ್ಯಾಸ್ ಅಂತ ಕೂಡ ಕರೀತಾರೆ ಡಂಪ್ ಗ್ಯಾಸ್ ಸೊ ಯಾವ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತಾರೆ ಇದನ್ನು ಸಿ ಎಚ್ ಫೋರ್ ಅಂತ ಹೇಳಿ ರೀಪ್ರೆಸೆಂಟ್ ಮಾಡ್ತಾರೆ ನೆಕ್ಸ್ಟ್ ಕೆಲವೊಂದಿಷ್ಟು ಪಿ ಎಚ್ ಅದರ ಮೌಲ್ಯಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಪಿ ಎಚ್ ಸ್ಕೇಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಓಕೆ ಪಿ ಎಚ್ ಸ್ಕೇಲ್ ಇದು ಜೀರೋದಿಂದ ಆರಂಭಗೊಂಡು ಹದಿನಾಲ್ಕರ ತನಕ ನಂಬರಿಂಗ್ ಇರುತ್ತೆ ಮಿಡಲಲ್ಲಿ ಏಳು ಅಂತ ಇರುತ್ತೆ ಓಕೆ ಇದೇನು ನ್ಯೂಟ್ರಲ್ ಬೇಸ್ನೂ ಅಲ್ಲ ಆ್ಯಸಿಡ್ನೂ ಅಲ್ಲ ಸೆವೆನ್ ಪಿ ಎಚ್ ಇದ್ದರೆ ಏಳರಕ್ಕಿಂತ ಮುಂಚೆ ಇದ್ದರೆ ಅದಕ್ಕೆ ನಾವು ಆ್ಯಸಿಡ್ ಅಂತ ಕರಿತೀವಿ ಏಳರ ನಂತರ ಬಂದರೆ ಪಿ ಎಚ್ ಯು ಅದನ್ನು ನಾವು ಬೇಸ್ ಅಂತೇಳಿ ಕರಿತೀವಿ ಓಕೆ ಇದರಲ್ಲಿ ಕೂಡ ಮತ್ತೆ ಕ್ಯಾಟಗರಿ ಮಾಡ್ತಾರೆ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ವೀಕ್ ಆ್ಯಸಿಡ್ ಅಂತ ಸ್ಟ್ರಾಂಗ್ ಬೇಸ್ ವೀಕ್ ಬೇಸ್ ಅಂತ ಇದರಲ್ಲಿ ಕೂಡ ಕೆಟಿಗೇರಿಗಳನ್ನು ಮಾಡ್ತಾ ಹೋಗ್ತಾರೆ ಸೊ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪಿ ಎಚ್ ವ್ಯಾಲ್ಯೂಗಳನ್ನು ನೋಡ್ತಾ ಹೋಗೋಣ ಮೂತ್ರ ಯೂರಿನ ಪಿ ಎಚ್ ವ್ಯಾಲ್ಯೂ ಎಷ್ಟು ಇರ್ತದೆ ಅಂದರೆ ಸಿಕ್ಸ್ ಇರ್ತದೆ ಸಿಕ್ಸ್ ಇದರಿಂದ ಏನು ಗೊತ್ತಾಯಿತು ಪಿ ಎಚ್ ವ್ಯಾಲ್ಯೂ ಏಳರಕ್ಕಿಂತ ಕಡಿಮೆ ಇದೆ ಏಳರಕ್ಕಿಂತ ಕಡಿಮೆ ಇದ್ದರೆ ಏನಾಯಿತು ದಟ್ ಈಸ್ ಎನ್ ಆ್ಯಸೆಟ್ ಓಕೆ ನೆಕ್ಸ್ಟ್ ರಕ್ತ ಅಂದರೆ ನಮ್ಮದು ಬ್ಲಡ್ ಬ್ಲಡ್ದು ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಸೆವೆನ್ ಪಾಯಿಂಟ್ ಫೋರ್ ಅದ ಸೊ ಸೆವೆನ್ ಪಾಯಿಂಟ್ ಫೋರ್ ಅಂದರೆ ಈಸಿಲಿ ನಮಗೇನು ಗೊತ್ತಾಯಿತು ಇದು ಒಂದು ಬೇಸ್ ಅಂತೇಳಿ ಗೊತ್ತಾಯಿತು ರಕ್ತದಲ್ಲಿರ್ತಕ್ಕಂಥ ವಿಧಗಳು ಯಾವುದು ಓ ಎ ಬಿ ಎ ಬಿ ಬ್ಲಡ್ ಟೈಪ್ಸ್ ಹೂವು ಏನಂತೇಳಿ ಕರಿತೀವಿ ಅಂದರೆ ನಾವು ಯೂನಿವರ್ಸಲ್ ಡೋನರ್ ದಾನಿ ಅಂತೇಳಿ ಕರಿತೀವಿ ಯಾರು ಬೇಕಾದವ್ರಿಗೆ ಬ್ಲಡ್ಡನ್ನು ಕೊಡುವಂಥದ್ದು ಎ ಬಿ ಅಂದರೆ ಎಲ್ಲರ ಕಡೆಯಿಂದ ರಕ್ತವನ್ನು ತೆಗೆದುಕೊಳ್ಳುವಂಥದ್ದು ಯೂನಿವರ್ಸಲ್ ರಿಸೀವರ್ ಓಕೆ ಓ ಬಂದು ಡೋನರ್ ಎ ಬಿ ಬಂದು ರಿಸೀವರ್ ಓಕೆ ನೆಕ್ಸ್ಟ್ ನಿಂಬೆ ರಸ ಲೆಮನಲ್ಲಿ ಎಷ್ಟು ಇರ್ತದೆ ಅಂದರೆ ಟೂ ಪಾಯಿಂಟ್ ಟೂ ಇಂದ ಟೂ ಪಾಯಿಂಟ್ ಫೋರ್ ಸೊ ಇದರಿಂದ ಗೊತ್ತಾಯಿತು ಇಟ್ ಈಸ್ ಎನ್ ಹೈಲಿ ಎಸಿಡಿಕ್ ಹೈಲಿ ಆ್ಯಸಿಡಿಕ್ ಸಿಟ್ರಿಕ್ಸ್ ಆ್ಯಸಿಡ್ ಕೂಡ ಇರುತ್ತೆ ಅದು ಕೂಡ ಗೊತ್ತಿರಲಿಲ್ಲ ನಿಮಗೆ ಸಿಟ್ರಸ್ ಆ್ಯಸಿಡ್ ನೆಕ್ಸ್ಟ್ ಸಮುದ್ರದ ನೀರಿನಲ್ಲಿ ಏಟ್ ಪಾಯಿಂಟ್ ಫೈವ್ ತನಕ ಪಿ ಎಚ್ ಇರ್ತದೆ ಡಿಸ್ಟಿಲ್ಡ್ ವಾಟರ್ ಅದಲ್ಲ ದಿಸ್ ಇಸ್ ಫ್ಯೂರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಪಿ ಎಚ್ ಇದ್ರ ವ್ಯಾಲ್ಯೂ ಎಷ್ಟು ಇರ್ತದೆ ಅಂದರೆ ಸೆವೆನ್ ಓಕೆ ಸೊ ನೆನ್ಪಿಟ್ಟುಗಳು ಇದನ್ನು ಕೂಡ ಹಸುವಿನ ಹಾಲು ಹಸುವಿನ ಮಿಲ್ಕಲ್ಲಿ ಕೂಡ ಸಿಕ್ಸ್ ಪಾಯಿಂಟ್ ಫೋರ್ ಪಿ ಎಚ್ ಇರ್ತದೆ ಅಂತ ಓಕೆ ನೆಕ್ಸ್ಟ್ ಮುಂದಿನ ಟಾಪಿಕ್ ಬಂದ್ಬಿಟ್ಟು ನೈಸರ್ಗಿಕ ಆಮ್ಲ ಮತ್ತು ಅವುಗಳ ಪದಾರ್ಥಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಅಸೆಟಿಕ್ ಆಮ್ಲ ಯಾವ ಒಂದು ಪ್ರಾಡಕ್ಟಲ್ಲಿ ಕಾಣ್ತದೆ ನಮಗೆ ವಿನೇಗಾರಲ್ಲಿ ವಿನೇಗಾರಲ್ಲಿ ನಮಗೆ ಅಸಿಟಿಕ್ ಆಮ್ಲ ಕಾಣ್ತದೆ ಅಸಿಟಿಕ್ ಆಮ್ಲದ್ದು ಕೆಮಿಕಲ್ ಫಾರ್ಮುಲಾ ಏನು ಸಿ ಎಚ್ ತ್ರೀ ಸಿ ಓ ಎಚ್ ಅಂತ ನಿಮಗೆ ಆಲ್ರೆಡಿ ಅದು ಗೊತ್ತಾಯಿತು ನೆಕ್ಸ್ಟ್ ಸಿಟ್ರಿಕ್ಸ್ ಆಮ್ಲ ಇದು ಕಂಡುಬರೋದು ಸಿಟ್ರಿಕ್ಸ್ ಆ್ಯಸಿಡ್ ಕಂಡುಬರೋದು ಕಿತ್ತಳೆ ಯಾವುದು ಅತಿ ಹುಳಿಯಾಗಿರ್ತಕ್ಕಂಥ ಹಣ್ಣು ಇರ್ತದಲ್ಲ ಸೊ ಅಲ್ಲೆಲ್ಲ ನಾವು ಜಾಸ್ತಿ ಏನು ನೋಡ್ತೀವಿ ಅಂದರೆ ಸಿಟ್ರಿಕ್ಸ್ ಆಮ್ಲವನ್ನು ನೋಡ್ತೀವಿ ನೆಕ್ಸ್ಟ್ ಆಕ್ಸಲಿಕ್ ಆ್ಯಸಿಡ್ ಆಕ್ಸಲಿಕ್ ಆ್ಯಸಿಡ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಆಕ್ಸಲಿಕ್ ಆ್ಯಸಿಡ್ ಇದು ಕಂಡುಬರೋದು ಟೊಮ್ಯಾಟೋ ಅಲ್ಲಿ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದ್ರ ಮೇಲೆ ಒಂದು ಸರ್ತಿ ಪ್ರಶ್ನೆ ಆಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಹುಣಸೆ ಹುಣಸೆಯಲ್ಲಿ ಏನು ಕಾಣ್ತದೆ ಟಾರ್ಟರಿಕ್ ಆ್ಯಸಿಡ್ ಟಾರ್ಟರಿಕ್ ಆಮ್ಲವನ್ನು ನಾವು ಹುಣಸೆಕಾಯಿಯಲ್ಲಿ ನೋಡ್ತೀವಿ ಆಮೇಲೆ ಇರುವೆಯಲ್ಲಿ ಮೆಥನೋಯಿಕ್ ಆಮ್ಲ ಮಣ್ಣಿನಲ್ಲಿ ಹ್ಯೂಮಿಕ್ ಆ್ಯಸಿಡನ್ನು ನೋಡ್ತೀವಿ ನಾವು ಮಣ್ಣು ಸೊಯ್ಲಲ್ಲಿ ಯಾವುದು ನೋಡ್ತೀವಿ ಹ್ಯೂಮಿಕ್ ಆ್ಯಸಿಡ್ ಓಕೆ ಸೊಯ್ಲಲ್ಲಿ ಮನೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಸ್ಟಡಿ ಆಫ್ ಸೋಯಲ್ಗೆ ಏನಂತಾರೆ ಪೆಡಾಲಜಿ ಅಂತಾರೆ ಸ್ಟಡಿ ಆಫ್ ಸೋಯ್ಲ್ ಈಸ್ ನೋನ್ ಆಸ್ ಪೆಡೋಲಾಲಿ ಪೆಡೊಲಾಜಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥೋಲಾಜಿ ಓಕೆ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಕೋಲಾಜಿ ಕ್ಯಾನ್ಸರ್ ಓಕೆ ಕ್ಯಾನ್ಸರ್ ವಾಟ್ ಈಸ್ ಕ್ಯಾನ್ಸರ್ ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಜನ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಜನ್ ಓಕೆ ನೆನಪಿಟ್ಕೊಳ್ಳಿ ಸೆಲ್ ಕ್ಯಾನ್ಸ್ ವಾಟ್ ಈಸ್ ಕ್ಯಾನ್ಸರ್ ಅಂತ ಕೇಳಿದರೆ ನೆಕ್ಸ್ಟ್ ಆನಿಯನ್ ಉಳ್ಳಾಗಡ್ಡಿಯಲ್ಲಿ ಏನು ಕಂಡು ಬರ್ತದೆ ಸಲ್ಫರ್ ಕಂಡು ಬರ್ತದೆ ಓಕೆ ಸಲ್ಫರ್ ಅದೇ ರೀತಿಯಾಗಿ ಸ್ನಾಯುಗಳ ಆಯಾಸಗೊಂಡಾಗಲಿ ನಾವು ಲ್ಯಾಕ್ಟಿಕ್ ಆಮ್ಲ ಇರೋದನ್ನು ನೋಡ್ತೀವಿ ಲ್ಯಾಕ್ಟಿಕ್ ಆ್ಯಸಿಡ್ ಸೇಬುವಿನಲ್ಲಿ ನೋಡ್ತೀವಿ ಮೇಲಿಕ್ ಆ್ಯಸಿಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೇಬುವಿನಲ್ಲಿ ನಾವು ಮೇಲಿಕ್ ಆ್ಯಸಿಡನ್ನು ನೋಡ್ತೀವಿ ಓಕೆ ಆಪಲ್ ಮೇಲಿಕ್ ಆ್ಯಸಿಡ್ ನೆಕ್ಸ್ಟ್ ವಿಟಾಮಿನ್ಸ್ ಮತ್ತು ಅವುಗಳ ಕೆಮಿಕಲ್ ನೇಮನ್ನು ನೋಡ್ತಾ ಹೋಗೋಣ ಓಕೆ ಜೀವಸತ್ವಗಳು ಮತ್ತು ಅವುಗಳ ರಾಸಾಯನಿಕ ಹೆಸರುಗಳು ವಿಟ್ಯಾಮಿನ್ ಎ ರಾಸಾಯನಿಕ ಹೆಸರೇನು ರೆಟಿನಾನ್ ವಿಟಮಿನ್ ಬಿ ಒಂದು ಥಯಾಮಿನ್

ವಿಟಾಮಿನ್ ಬಿ ಫೈ ನೆಕ್ಸ್ಟ್ ವಿಟಾಮಿನ್ ಬಿ ಸಿಕ್ಸ್ದು ಪಿರೊಡಕ್ಸಿನ್ ಓಕೆ ನೆಕ್ಸ್ಟ್ ಆಮೇಲೆ ವಿಟಾಮಿನ್ ಬಿ ಟ್ವೆಲ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದ್ರ ಮೇಲೆ ಪ್ರಶ್ನೆ ಆಗಿದೆ ವಿಟಮಿನ್ ಬಿ ಟ್ವೆಲ್ವ ರಾಸಾಯನಿಕ ಹೆಸರು ಸಯಾನು ಕೊಬಾಲಮಿನ್ ವೆರಿ ಇಂಪಾರ್ಟೆಂಟ್ ಸಯಾನು ಕೊಬಾಲಮಿನ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಾಮಿನ್ ಬಿ ಟ್ವೆಲ್ವ್ ಅದೇ ರೀತಿಯಾಗಿ ವಿಟಮಿನ್ ಡಿ ಅಂತ ಕೇಳಿದಾಗ ಕ್ಯಾಲ್ಸಿಫೆರಾಲ್ ವಿಟಮಿನ್ ಡಿದು ಕೆಮಿಕಲ್ ನೇಮ್ ಏನು ಕ್ಯಾಲ್ಸಿಫೆರಾಲ್ ಕ್ಯಾಲ್ಸಿ ಫೆರಾಲ್ ವಿಟಾಮಿನ್ ಇದು ಟೋಕೋಫೆರಾಲ್ ಟೋಕೋ ಫೆರಾಲ್ ಓಕೆ ವಿಟಮಿನ್ ಕೆ ಪೈಲೋ ಕ್ವಿನಾನ್ ಸರಿನಾ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತದ ರಿಕೇಟ್ಸ್ ಓಕೆ ಇ ಇಂದ ಇನ್ಫರ್ಟಿಲಿಟಿ ಫರ್ಟಿಲಿಟಿ ಇನ್ಫರ್ಟಿಲಿಟಿ ಅಂದರೆ ಕನ್ನಡದಲ್ಲಿ ಬಂಜೇತನ ಹೌದಾ ಓಕೆ ವಿಟಾಮಿನ್ಸಲ್ಲಿ ಎರಡು ಕ್ಯಾಟಗರಿ ಮಾಡ್ತೀವಿ ನಾವು ಒಂದು ಫ್ಯಾಟ್ ಸೋಲಿಯೇಬಲ್ ಇನ್ನೊಂದು ವಾಟರ್ ಸೊಲಿಯೇಬಲ್ ವಾಟರ್ ಸೊಲಿಯೇಬಲ್ ಅಂದರೆ ಯಾವುದು ಬಿ ಮತ್ತು ಸಿ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಂದರೆ ನೀವು ಡಬ್ಲ್ಯೂ ಬಿ ಸಿ ಅಂತ ನೆನ್ಪಿಟ್ಕೋಬೇಕು ಡಬ್ಲು ಅಂದರೆ ಏನು ವಾಟ್ರು ಬಿ ಸಿ ಏನದಾವಲ್ಲ ವಾಟ್ರು ಸೊಲಿಯೇಬಲ್ ಅಂತ ಅದೇ ರೀತಿಯಾಗಿ ಫ್ಯಾಟ್ ಸೊಲಿಯೇಬಲ್ ಯಾವುದಂದರೆ ಎ ಡಿ ಇ ಕೆ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಅಥವಾ ಕೀಡಾ ಅಂತ ನೆನಪಿಟ್ಕೊಳ್ಳಿ ಕೀಡಾ ಕೀಡೆ ಗೊತ್ತಲ್ಲ ಮೈಕ್ರೋರ್ ಸ್ಮಾಲ್ ಜೀವಿ ಅಂತ ಕೀಡೆ ಅಂತೀರಲ್ಲ ನೀವು ಓಕೆ ಈ ರೀತಿಯಾಗಿ ನೀವು ಇದನ್ನು ನೆನ್ಪಿಟ್ಕೋಬೇಕು ಓಕೆ